ಅಂದರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಸ್ಪೋರ್ಟ್ ಮಾಡೋದಕ್ಕೆ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಬೇಕು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಾಸ್ಪೋರ್ಟ್ ಮಾಡೋದಕ್ಕೆ ಮೂರು ಡಾಕ್ಯುಮೆಂಟ್ ಇದ್ದರೆ ಸಾಕು ನೀವು ಪಾಸ್ಪೋರ್ಟನ್ನು ಮಾಡ್ಕೋಬೋದು ರಿಕ್ವೈರ್ಡ್ ಡಾಕ್ಯುಮೆಂಟ್ ಇಂಡಿಯನ್ ಪಾಸ್ಪೋರ್ಟ್ ಮಾಡೋದಕ್ಕೆ ಮೂರು ಡಾಕ್ಯುಮೆಂಟ್ಗೆ ಅವಶ್ಯಕತೆ ಇದೆ ಮೂರು ಡಾಕ್ಯುಮೆಂಟ್ ಕಂಪಲ್ಸರಿ ಆಗಿರಲೇಬೇಕು ಅವು ಅಂತ ವಿಡಿಯೋ ತಿಳಿಸಿಕೊಡ್ತೀನಿ ಮತ್ತು ಈ ಒಂದು ಪಾಸ್ಪೋರ್ಟ್ಗೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಇಂಡಿಯನ್ ಪಾಸ್ಪೋರ್ಟ್ ಮಾಡೋದಕ್ಕೆ ಒಟ್ಟು ಮೂರು ಡಾಕ್ಯುಮೆಂಟು ಬೇಕಾಗುತ್ತದೆ ಮೊದಲನೇದಾಗಿ ಅಡ್ರೆಸ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟ್ ಬೇಕು ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟ್ ಬೇಕು ಮತ್ತು ಇ ಸಿ ಆರ್ ನಾನ್ ಇ ಸಿ ಆರ್ ಅಂತ ಬರುತ್ತೆ ಇ ಸಿ ಆರ್ ಅಂದರೆ ಎಮಿಗ್ರೇಷನ್ ಚೆಕಿಂಗ್ ರಿಕ್ವೈರ್ಡ್ ಅಂತ ಬರುತ್ತೆ ಒಂದು ನಾನ್ ಇ ಸಿ ಆರು ಇಸಿಯರ್ ಅಂತ ಬರುತ್ತೆ ಎಜುಕೇಟೆಡ್ ಪರ್ಸನ್ಗೆ ಒಂದು ನಾನ್ ಇ ಸಿ ಆರ್ ಅಂತ ಕನ್ಸಿಡರ್ ಮಾಡ್ತಾರೆ ಎಜುಕೇಟೆಡ್ ಇಲ್ಲದೆ ಇರುವ ಅನ್ಎಜುಕೇಟೆಡ್ ಪೀಪಲ್ಗೆ ಇಸಿಯರ್ ಅಂತ ಮಾಡಿಕೊಡ್ತಾರೆ ಇದರಲ್ಲಿ ನಿಮಗೆ ನೆಕ್ಸ್ಟ್ ಹೇಳಿಕೊಡ್ತೀನಿ ಇ ಸಿ ಆರ್ ನಾನ್ ಇ ಸಿ ಆರ್ ಬಗ್ಗೆ ಇವಾಗ ಈ ಮೂರು ಅಡ್ರಸ್ ರೂಪಿಗೆ ಒಂದು ಡೇಟ್ ಆಫ್ ಬರ್ತಿಗೆ ಒಂದು ಮತ್ತು ಐಡೆಂಟಿ ಪ್ರೂಫಿಗೆ ಒಂದು ಒಂದು ಡಾಕ್ಯುಮೆಂಟ್ ಮೂರು ಡಾಕ್ಯುಮೆಂಟ್ ಇದ್ದರೆ ನೀವು ಮಾಡ್ಕೋಬೋದು ಇ ಸಿ ಆರ್ ನಾನ್ ಈ ಸಿ ಆರ್ ಅನ್ನೋದು ಎಜುಕೇಷನ್ ಕ್ವಾಫಿಕೇಷನ್ ಇದ್ದವರಿಗೆ ನಾನ್ ಇಶಿಯರ್ ಅಂತ ಕರೀತಾರೆ ಎಜುಕೇಷನ್ ಕ್ವಾಲ್ಫಿಕೇಷನ್ ಇರಲಾರ್ದವ್ರಿಗೆ ಇ ಸಿ ಆರ್ ಅಂತ ಬರುತ್ತೆ ಮೊದಲನೇದಾಗಿ ಅಡ್ರೆಸ್ ಊಪಿಗೆ ಯಾವೆಲ್ಲ ಡಾಕ್ಯುಮೆಂಟು ಬೇಕಾಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಅಡ್ರೆಸ್ ಊಪಿಗೆ ಬೇಕಾಗುವಂಥ ಡಾಕ್ಯುಮೆಂಟ್ ಇಷ್ಟರಲ್ಲಿ ಯಾವುದಾನ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದರೆ ಅಡ್ರೆಸ್ ಊಪಿಗೆ ಅದು ಓಕೆ ಆಗುತ್ತೆ ಮೊದಲನೇದಾಗಿ ನಿಮ್ಮ ಹತ್ರ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಅಂತ ಲಿಸ್ಟಲ್ಲಿದೆ ಅದನಂತರ ವಾಟರ್ ಬಿಲ್ಲು ನಂತರ ಎಲೆಕ್ಟ್ರಿಸಿಟಿ ಬಿಲ್ಲು ಟೆಲಿಫೋನ್ ಬಿಲ್ಲು ಇವೆಲ್ಲ ಕಾಮನ್ ಆಗಿ ಎಲ್ಲರ ಹತ್ರ ಇರುತ್ತೆ ಮತ್ತೆ ಇಲ್ಲಿ ಐ ಐಡಿ ಕೂಡ ಕೊಡಲಾಗಿದೆ ಎಲೆಕ್ಷನ್ ಕಮಿಷನ್ ಪೋಟ್ ಐ ಡಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ ವೋಟ್ರ್ ಐ ಡಿ ಕೂಡ ನಡೆಯುತ್ತೆ ಆಧಾರ್ ಕಾರ್ಡ್ ಓಟ್ರು ಐ ಡಿ ಒಂದು ನಿಮ್ಮ ಹತ್ರ ಇದ್ದೇ ಇರುತ್ತೆ ಸೊ ಯಾವಿಲ್ಲ ಅಂದ್ರೂ ಕೂಡ ವಾಟರ್ ಬಿಲ್ ಮತ್ತು ಟೆಲಿಫೋನ್ ಬಿಲ್ ಮುಖಾಂತರ ನೀವು ಈ ಒಂದು ಅಡ್ರೆಸ್ ಪ್ರೂಫಿಗೆ ಒಂದು ಡಾಕ್ಯುಮೆಂಟನ್ನು ನೀವು ಕೊಡಬೋದಾಗುತ್ತೆ ಸ್ನೇಹಿತರೆ ಅಡ್ರೆಸ್ ಪ್ರೂಫಿಗೆ ನೀವು ಆಧಾರ್ ಕಾರ್ಡ್ ಕೊಟ್ಟರು ನಡೆಯುತ್ತೆ ಓಟ್ರ್ ಐ ಡಿ ಕೂಡ ಕೊಟ್ಟರು ನಡೆಯುತ್ತೆ ನೆಕ್ಸ್ಟ್ ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಯಾವೆಲ್ಲ ಡಾಕ್ಯುಮೆಂಟ್ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಡಿ ಒ ಬಿ ಲಿಸ್ಟ್ ಇದ್ದಾವೆ ಈ ಲಿಸ್ಟಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದರೆ ಸಾಕು ಈ ಒಂದು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಓಕೆ ಆಗುತ್ತೆ ಮೊದಲನೇದಾಗಿ ಬರ್ತ್ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ ನೀವು ಸಿ ಎಮ್ ಸಿ ನಲ್ಲಿ ಆದರೂ ಅಥವಾ ಕೋರ್ಟ್ ಮುಖಾಂತರ ಆದರೂ ಪಂಚಾಯತ್ ಮುಖಾಂತರ ಒಂದು ಒಂದು ಡಿಜಿಟಲ್ ಸೈನ್ ಇರುವಂಥ ಒಂದು ಸಿ ಬರ್ತ್ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ ಬರ್ತ್ ಸರ್ಟಿಫಿಕೇಟ್ ಇಲ್ಲಾರ್ದವರಿಗೆ ಅದೊಂದು ಮತ್ತೆ ಲಿವಿಂಗ್ ಸರ್ಟಿಫಿಕೇಟ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟು ಹತ್ತನೇ ತರಗತಿಯ ಒಂದು ಎಸ್ ಎಲ್ ಸಿ ಮಾಸ್ಕೊಂಡು ನಡೆಯುತ್ತೆ ಮತ್ತು ಅಬೋ ಪಿ ಯು ಸಿ ಡಿಗ್ರಿ ಯಾವುದೇ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು ಮಾರ್ಕ್ಸ್ ಕಾರ್ಡ್ ಅದರಲ್ಲಿ ಕೂಡ ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿರಬೇಕು ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿರುವಂಥ ಒಂದು ಮಾರ್ಕ್ಸ್ ಕಾರ್ಡನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಒಂದು ಮಾರ್ಕ್ಸ್ ಕಾರ್ಡನ್ನು ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಲ್ ಆಗಿ ಎಲ್ಲರ ಹತ್ರ ಒಂದು ಎಸ್ ಎಲ್ ಸಿ ಟಿ ಸಿ ಇರುತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಸಾಕು ಮಿನಿಮಮ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಅಥವಾ ಎಸ್ ಎಲ್ ಸಿ ಟಿ ಸಿಯನ್ನು ಕೊಟ್ಟರೆ ಸಾಕು ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಪಿಗೆ ಓಕೆ ಆಗುತ್ತೆ ಈ ಒಂದು ಪಾಸ್ಪೋರ್ಟಿಗೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಪಾಲಿಸಿ ಬಾಂಡ್ ಅಂತ ಕೂಡ ಕೊಟ್ಟಿದ್ದಾರೆ ಪಾಲಿಸಿ ಕೂಡ ನಡೆಯುತ್ತೆ ಎಲ್ ಐ ಸಿ ಪಾಲಿಸಿ ಆಗಿರ್ಬೋದು ಇನ್ನಿತರ ಪಾಲಿಸಿಗಳು ಬಾಂಡ್ ಅಂತ ನಡೆಯುತ್ತೆ ಯಾಕಂದರೆ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿರ್ತಾರೆ ಸೊ ಹಾಗಾಗಿ ಡೇಟ್ ಆಫ್ ಬರ್ತನ್ನು ಹೊಂದಿರುವಂಥ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಅದು ವ್ಯಾಲಿಡ್ ಅಂತ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಆಧಾರ್ ಕಾರ್ಡನ್ನು ಕೂಡ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತ್ ಪೂರ್ವಿಗೆ ನೀವು ಆಧಾರ್ ಕಾರ್ಡನ್ನು ಕೂಡ ಕೊಡ್ಬೋದು ಬಟ್ ಇದು ಆರ್ ಅಂತ ಕನ್ಸಿಡರ್ ಆಗಲ್ಲ ಆರ್ ಅಂತ ಕನ್ಸಿಡರ್ ಆಗುತ್ತೆ ಆಧಾರ್ ಕಾರ್ಡ್ ಕೊಟ್ಟರೆ ಸಿ ಆರ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟರೆ ಮಾತ್ರ ಸಿ ಆರ್ ಅಂತ ಅದು ಕನ್ಸಿಡರ್ ಆಗುತ್ತೆ ಇ ಸಿ ಆರ್ ನಾನ್ ಸಿ ಆರ್ ಬಗ್ಗೆ ಡಿಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತೀನಿ ಸಿ ಆರ್ ಅಂದರೆ ಏನು ಸಿ ಆರ್ ನಾನ್ ಈ ಶಿಆರ್ ಅಂದರೆ ಏನು ಅಂತ ನೋಡಿ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ನೀವು ಬರ್ ಸರ್ಬಿಟ್ ಕೊಟ್ಟು ನಡೀತೆ ಬರ್ ಸರ್ಬಿಡ್ ಇಲ್ಲ ಅನ್ನೋರು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೊಟ್ಟು ನಡೀತೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಲ್ಲ ಟಿ ಸಿ ಇದೆ ಅಂದರೆ ಟೀಸಿನ ಕೂಡ ಕೊಡ್ಬೋದು ಅವು ಎರಡು ಇಲ್ಲ ಅಂದರೆ ನೀವು ಆಧಾರ್ ಕಾರ್ಡ್ ಕೂಡ ಒಂದು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಕೊಡ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ನಂತರ ಒಂದು ಎಲೆಕ್ಟ್ರ ವೋಟರ್ ಐ ಡಿ ನೋಡಿ ಎಲೆಕ್ಷನ್ ಕಮಿಷನ್ ಇಂಥ ನೀಡುವಂಥ ಒಂದು ವೋಟರ್ ಐಡಿಯನ್ನು ಕೂಡ ನಡೆಯುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಎಲೆಕ್ಷನ್ ವೋಟರ್ ಕಾರ್ಡ್ ಐ ಡಿ ಕೂಡ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಪ್ಯಾನ್ ಕಾರ್ಡ್ ಕೂಡ ನಡೆಯುತ್ತೆ ಅಂತ ಕೊಟ್ಟಿರೋಡಿ ಪ್ಯಾನ್ ಕಾರ್ಡ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಪ್ಯಾನ್ ಕಾರ್ಡ್ ಕೂಡ ಕೊಡ್ಬೋದು ಅದಾದ ನಂತರ ಡ್ರೈವಿಂಗ್ ಲೈಸೆನ್ಸನ್ನು ಕೊಡ್ಬೋದು ನೋಡಿ ಇಷ್ಟೆಲ್ಲ ಒಂದು ಡಾಕ್ಯುಮೆಂಟನ್ನು ಕೊಟ್ಟಿದ್ದಾರೆ ಇಷ್ಟರಲ್ಲಿ ಯಾವುದಾನ ಒಂದು ನಿಮ್ಮ ಹತ್ರ ಇದ್ದರೆ ಈ ಒಂದು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಕನ್ಸಿಡರ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲರ ಹತ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಇವೆಲ್ಲ ಸಿದ್ಧೇ ಇರುತ್ತೆ ಟಿ ಸಿ ಮಾಸ್ಕ್ ಕೂಡ ಎಲ್ಲರ ಹತ್ರ ಇರುತ್ತೆ ಇಷ್ಟರಲ್ಲಿ ಒಂದು ಕೊಟ್ಟರೆ ಸಾಕು ನೀವು ಡೇಟ್ ಆಫ್ ಬರ್ತ್ ಪ್ರೂಪಿಗೆ ನಿಮ್ಮ ಪಾಸ್ಪೋರ್ಟ್ಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಇದಾದ ನಂತರ ನಾನ್ ಇ ಸಿ ಆರ್ ಡಾಕ್ಯುಮೆಂಟ್ ಏನು ಅಂತ ಇದು ತೋರಿಸ್ಕೊಡ್ತದೆ ನಾನ್ ಇ ಸಿ ಆರ್ ಎಮಿಗ್ರೇಷನ್ ಚೆಕಿಂಗ್ ರಿಕ್ವೈರ್ಡ್ ಅಂತ ಬರುತ್ತೆ ಬೇರೆ ದೇಶಕ್ಕೆ ಹೋಗುವಾಗ ಇದು ಹೆಲ್ಪ್ ಆಗುತ್ತೆ ನಿಮಗೆ ಇ ಸಿ ಆರು ಮತ್ತು ನಾನ್ ಇ ಸಿ ಆರ್ ಅಂತ ಬರುತ್ತೆ ನಾನ್ ಇ ಸಿ ಆರ್ ನಿಮ್ಗೆ ಬೇಕು ಪಾಸ್ಪೋರ್ಟು ಅಂದರೆ ಇದರಲ್ಲಿ ನೀವು ಗೆಜೆಟೆಡ್ ಆಫೀಸರ್ ಸೈನ್ ಮಾಡಿರುವಂಥ ಒಂದು ಯಾವುದೋ ಒಂದು ಡಾಕ್ಯುಮೆಂಟನ್ನು ಬೇಕಾಗುತ್ತೆ ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಇದು ಅನ್ವಯಿಸ್ತದೆ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಅವರಿಗೆ ಒಂದು ಸರ್ವಿಸ್ ಬುಕ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಐ ಡಿ ಪ್ರೂಫ್ ಆಗಿರ್ಬೋದು ಯಾವುದೋ ಒಂದು ಕೊಟ್ಟರೆ ನಡೆಯುತ್ತೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಈಸಿಯಾಗಿ ಅವರು ನಾನು ಈಚರನ್ನು ಮಾಡ್ಕೋಬೋದು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲದೆ ಇರುವಂಥ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿರುವಂಥವರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಲ್ ಪರ್ಸನ್ ಸೇವಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಫ್ ಮೆಟ್ರಿಕುಲೇಷನ್ ಆ್ಯಂಡ್ ಅಬೋ ಅಂತ ಕೊಟ್ಟಿದ್ದಾರೆ ಎಲ್ಲ ಒಂದು ಜನರಿಗೆ ಹತ್ತನೇ ತರಗತಿ ಅಥವಾ ಹತ್ತನೇ ತರಗಿಂತ ಮೇಲ್ಪಟ್ಟಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟನ್ನು ಹೊಂದಿರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನಾನು ಈ ಆರ್ ನೀವು ಮಾಡ್ಕೋಬೇಕು ಪಾಸ್ಪೋರ್ಟ್ ನಾನ್ ಈ ಸಿ ಆರ್ ಪಾಸ್ಪೋರ್ಟ್ ಮಾಡ್ಕೋಬೇಕಂದ್ರಲ್ಲಿ ಮೆಟ್ರಿಕುಲೇಷನ್ ಆರ್ ಹೈಯರ್ ಎಜುಕೇಷನ್ ಪಾಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ ನೀವು ಹತ್ತನೇ ಕ್ಲಾಸ್ ಪಾಸ್ ಆಗಿದ್ದರೆ ಸಾಕು ನಾನು ಈ ಸಿ ಆರ್ ಪಾಸ್ಪೋರ್ಟನ್ನು ನೀವು ಪಡ್ಕೋಬೋದು ಯಾಕೆ ನಾನ್ ಈ ಸಿ ಆರ್ ಪಾಸ್ಪೋರ್ಟ್ ಅಂದರೆ ಯಾವುದೇ ರೀತಿ ಒಂದು ಜಾಸ್ತಿ ಒಂದು ತಲೆಬೇನೆ ಇರುವಂಥ ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ ನಾನ್ ಈ ಅಂದರೆ ಒಂದು ಸ್ವಲ್ಪ ನೀವು ಯಾವುದೇ ರೀತಿ ಚೆಕ್ಕಿಂಗ್ ಇರೋದಲ್ಲ ಬೇರೆ ದೇಶಕ್ಕೆ ಹೋಗುವಾಗ ಒಂದು ಯಾವುದೇ ರೀತಿ ನಿಮಗೆ ಜಾಸ್ತಿ ಎನ್ಕ್ವೈರಿ ಆಗೋದಿಲ್ಲ ನಾನು ಇ ಸಿ ಆರ್ ಅಂದರೆ ಎಲ್ಲ ಥರ ಒಂದು ಚೆಕ್ಕಿಂಗ್ ಮಾಡ್ತಾರೆ ಏಕೆಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲ ನಿಮಗೆ ಓದಲು ಬರೆಯೋರು ಬರೋದಿಲ್ಲ ಅಂದರೆ ವಿದೇಶಕ್ಕೆ ಹೋಗುವಾಗ ಸ್ವಲ್ಪ ಚೆಕ್ಕಿಂಗ್ ಮತ್ತು ಕ್ವೆಶನ್ಸನ್ನು ಮಾಡ್ತಾರೆ ವೀಸಾ ಪಡೆದುಕೊಳ್ಳೋ ಸಮಯದಲ್ಲಿ ಇ ಸಿ ಆರ್ ಇದ್ದವರಿಗೆ ಇ ಸಿ ಆರ್ ಪಾಸ್ಪೋರ್ಟ್ ಇದ್ದವರಿಗೆ ಸ್ವಲ್ಪ ಎನ್ಕ್ವೈರಿ ಆಗುತ್ತೆ ನಾನ್ ಇ ಸಿ ಆರ್ ಸಟ ಪಾಸ್ಪೋರ್ಟ್ ಅಪ್ಲೈ ಮಾಡಿದವರಿಗೆ ಬಾ ನಾನ್ ಇ ಸಿ ಆರ್ ಪಾಸ್ಪೋರ್ಟ್ ಇದ್ದವರಿಗೆ ಜಾಸ್ತಿ ಎನ್ಕ್ವೈರಿ ಮಾಡೋದಿಲ್ಲ ಅವರಿಗೆ ಅಪ್ರೂವಲ್ ಬೇಗ ಸಿಗುತ್ತೆ ಈ ಒಂದು ವೀಸಾ ಮತ್ತು ವಿದೇಶಕ್ಕೆ ಹೋಗೋದಕ್ಕೆ ಸೊ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ಅಥವಾ ನಾ ಇಯರ್ ಕ್ವಾಲಿಫಿಕೇಷನ್ ಇದ್ದರೆ ಸಾಕು ನಿಮಗೆ ನಾನ್ ಇ ಸಿ ಆರ್ ಪಾಸ್ಪೋರ್ಟ್ ಸಿಗುತ್ತೆ ಆದಷ್ಟು ಒಂದು ನಾನ್ ಇ ಸಿ ಆರ್ ಪಾಸ್ಪೋರ್ಟ್ ಪಡ್ಕೊಳ್ಳೋದೇ ಒಂದು ಉತ್ತಮ ಅಂತ ಹೇಳಿದೋದು ಸ್ನೇಹಿತರೆ ಇದಿಷ್ಟು ಈ ಒಂದು ಪಾಸ್ಪೋರ್ಟ್ಗೆ ಬೇಕಾಗುವಂಥ ಡಾಕ್ಯುಮೆಂಟ್ ಹೇಳಿದ್ದೇನೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅಥವಾ ವೋಟ್ರ್ ಐ ಡಿ ಎರಡು ಮೂರಿದ್ರೆ ಸಾಕು ನೀವು ಮತ್ತೆ ಆಲ್ಮೋಸ್ಟ್ ಎಲ್ಲರ ಹತ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಓಟ್ರು ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಇದೇ ಇರುತ್ತೆ ಈ ಒಂದು ಅಡ್ರೆಸ್ ಉಪಯೋಗ ಕೊಡ್ಬೋದು ಒಂದು ಡೇಟ್ ಆಫ್ ಬರ್ತ್ ಪ್ರಪಯೋಗ ಕೊಡ್ಬೋದು ಮತ್ತು ಹತ್ತನೇ ತರಗತಿ ಟೀಶ್ ಆಗಿರ್ಬೋದು ಮಾಸ್ ಕಾರ್ಡ್ ಆಗಿರ್ಬೋದು ಕೊಟ್ಟರೆ ಸಾಕು ನೀವು ಪಾಸ್ಪೋರ್ಟನ್ನು ಅರ್ಜಿಯನ್ನು ಹಾಕೋಬೋದು ಸ್ನೇಹಿತರೆ ಈ ಒಂದು ಪಾಸ್ಪೋರ್ಟ್ ಅರ್ಜಿಗೆ ಎಷ್ಟು ಒಂದು ಆನ್ಲೈನ್ ಫೀಸನ್ನು ಇರುತ್ತೆ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಈ ಒಂದು ಪಾಸ್ಪೋರ್ಟ್ಗೆ ಎಷ್ಟು ಅಮೌಂಟ್ ತಗೊಳುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹದಿನೈದುನೂರು ರೂಪಾಯಿ ಒಂದು ಸಾವಿರದ ಐನೂರು ರೂಪಾಯನ್ನು ಆಗುತ್ತೆ ನಾರ್ಮಲ್ ಒಂದು ಪಾಸ್ಪೋರ್ಟನ್ನು ಮಾಡಿಸೋದಕ್ಕೆ ಇದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ ನೋಡಿ ಮೊದಲನಾಗಿ ಫ್ರೆಶ್ ಪಾಸ್ಪೋರ್ಟ್ಗೆ ಮತ್ತು ಹದಿನೆಂಟು ವರ್ಷದಿಂದ ಮೇಲ್ಪಟ್ಟು ಜನರಿಗೆ ಹದಿನೆಂಟು ಒಳಗಿರುವಂಥವರಿಗೆ ಮತ್ತು ಅಮೌಂಟ್ ಕಡಿಮೆ ಆಗುತ್ತೆ ಹದಿನೆಂಟು ಮೇಲ್ಪಟ್ಟವರಿಗೆ ನಾರ್ಮಲ್ ಆಗಿ ಮಿನಿಮಮ್ ಹದಿನೈದು ರೂಪಾಯಿ ಪೇ ಮಾಡಲೇಬೇಕು ಎಲ್ಲ ಒಂದು ಜನರಿಗೆ ಮಿನಿಮಮ್ ಆಗಿ ಹದಿನೈದು ರೂಪಾಯಿ ಹದಿನೈದು ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದ ನೂರು ರೂಪಾಯಿಂದ ಅಮೌಂಟನ್ನು ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಮೂವತ್ತಾರು ಪೇಜ್ ಅಂತ ಕೊಟ್ಟಿದ್ದಾರೆ ಮೂವತ್ತಾರು ಪೇಜು ಮತ್ತು ಅರವತ್ತು ಪೇಜ್ ಅಂತ ಬರುತ್ತೆ ಪಾಸ್ಪೋರ್ಟ್ ಒಂದು ಬುಕ್ ಥರ ಸಣ್ಣ ಬುಕ್ ಥರ ಇರುತ್ತೆ ಡೈರಿ ಥರ ಅದು ಅದರಲ್ಲಿ ಮೂವತ್ತಾರು ಪೇಜಿಂದ ಇರುತ್ತೆ ಮತ್ತು ಅರವತ್ತು ಪೇಜಿಂದ ಕೂಡ ಅದರಲ್ಲಿರುತ್ತೆ ಅರುವತ್ತು ಪೇಜಿನ ಬೇಕಂದರೆ ಅಮೌಂಟ್ ಎಷ್ಟಾಗುತ್ತೆ ಆಗುತ್ತೆ ಡಬಲ್ ಆಗುತ್ತೆ ನಿಮಗೆ ಸೊ ನಾರ್ಮಲ್ ಆಗಿ ಮೂವತ್ತಾರು ಪೇಜಿನೇ ಎಲ್ಲರೂ ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂದರೆ ನಿಮಗೆ ಕಡಿಮೆ ಅಮೌಂಟ್ನಲ್ಲಿ ನಿಮಗೆ ಪಾಸ್ಪೋರ್ಟ್ ಸಿಗುತ್ತೆ ಮೂವತ್ತಾರು ಪೇಜಿಂದು ಅರವತ್ತು ಪೇಜಿಂದ ಬೇಕು ಅಂದರೆ ಕೂಡ ನಿಮಗೆ ಅರವತ್ತು ಪೇಜನ್ನು ಕೂಡ ಸಿಗುತ್ತೆ ಮೂವತ್ತಾರು ಹದಿನೈದು ನೂರು ರೂಪಾಯಿ ಆಗುತ್ತೆ ಇವಾಗ ನಿಮಗೆ ಅರವತ್ತು ಪೇಜಿಂದ ಎಷ್ಟಾಗುತ್ತೆ ಅಂತ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ಅರವತ್ತು ಪೇಜಿಗೆ ಎಷ್ಟಾಗುತ್ತೆ ಅಂತ ಮೂವತ್ತಾರು ಪೇಜಿಗೆ ನೂರು ರೂಪಾಯಿ ಇತ್ತು ಇಲ್ಲಿ ಅರವತ್ತು ಪೇಜಿಗೆ ಎರಡು ಸಾವಿರ ರೂಪಾಯನ್ನು ಕೊಟ್ಟಿದ್ದಾರೆ ಐದುನೂರು ರೂಪಾಯಿ ಆಗುತ್ತೆ ಈ ಒಂದು ಪೇಜಸ್ ಮೇಲೆ ಲೆಕ್ಕ ಇಟ್ಟಿರ್ತಾರೆ ಇದು ಕ್ಯಾಲ್ಕುಲೇಟ್ ಮಾಡಿ ಸೊ ನಿಮಗೆ ಮೂವತ್ತಾರು ಪೇಜ್ ಬೇಕೆಂದರೆ ಹದಿನೈದುನೂರು ಆಗುತ್ತೆ ಅರವತ್ತು ಪೇಜಿನ ಬೇಕಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಈ ರೀತಿಯಾಗಿ ಒಂದು ಆನ್ಲೈನ್ ಪೇಮೆಂಟನ್ನು ಇಟ್ಟಿದ್ದಾರೆ ಇದರಲ್ಲಿ ಕೂಡ ಒಂದು ತಾತ್ಕಾಲು ಮತ್ತು ನಾರ್ಮಲ್ ಅಂತ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದಾರೆ ನಾರ್ಮಲ್ ಅಂತಿದೆ ಇಲ್ಲಿ ನಾರ್ಮಲ್ಗೆ ಇಷ್ಟ ಆಗುತ್ತೆ ನಿಮಗೆ ತತ್ಕಾಲ ಬೇಕಂದರೆ ಅಮೌಂಟು ಡಬಲ್ ಆಗುತ್ತೆ ತತ್ಕಾಲ ಅಂದರೆ ನಿಮಗೆ ಆದಷ್ಟು ಒಂದು ಸ್ಪೀಡು ಪೋಸ್ಟ್ ಆಗಿ ಬರುತ್ತೆ ಒಂದು ಪಾಸ್ಪೋರ್ಟ್ ಅಂತ ಹೇಳ್ಬೋದು ಕೇವಲ ಹದಿನೈದು ದಿನದಲ್ಲೇ ನಿಮಗೆ ಪಾಸ್ಪೋರ್ಟ್ ಸಿಗುತ್ತೆ ನಾರ್ಮಲ್ ಆದರೆ ಒಂದು ತಿಂಗಳೇ ಬೇಕಾಗುತ್ತೆ ಒಂದು ತಿಂಗಳು ಅಥವಾ ಒಂದು ತಿಂಗಳು ಹತ್ತು ದಿನ ಕೂಡ ಆಗ್ಬೋದು ಸೊ ನಿಮಗೆ ನಾರ್ಮಲ್ ಬೇಕಂದ್ರೆ ನಾರ್ಮಲ್ ಪಡ್ಕೊಬೋದು ತಾತ್ಕಾಲ ಬೇಕಂದ್ರೆ ತಾತ್ಕಾಲ ಪಡ್ಕೊಬೋದು ತಾತ್ಕಾಲದಲ್ಲಿ ತುಂಬ ಅಮೌಂಟ್ ಜಾಸ್ತಿ ಆಗುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಇವಾಗ ತಾತ್ಕಾಲಿನಲ್ಲಿ ಅಮೌಂಟ್ ಎಷ್ಟಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ತತ್ಕಾಲ ನಿಮಗೆ ಬೇಕಂದರೆ ಮೂವತ್ತಾರು ರೂಪಾಯಿ ಜಿಂದು ತತ್ಕಾಲಾಗಿ ಬೇಕಂದರೆ ಮೂರು ಸಾವಿರದ ಐದುನೂರು ರೂಪಾಯನ್ನ ಪೇಮೆಂಟನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ನಾರ್ಮಲ್ ಮಾಡಿಕೊಂಡ್ರೆ ಎರಡು ಸಾವಿರ ರೂಪಾಯಿ ಅಥವಾ ನೂರು ರೂಪಾಯಲ್ಲಿ ಬೇಕಾಗುತ್ತೆ ನೀವು ತತ್ಕಾಲದಲ್ಲಿ ಮೂವತ್ತಾರು ಪೇಜಿಂದು ಪಾಸ್ಪೋರ್ಟ್ ಬೇಕಂದರೆ ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದನ್ನೇ ಅರವತ್ತು ಪೇಜ್ ಮಾಡ್ಕೊಂಡ್ರೆ ನಿಮಗೆ ಮೋಸ್ಟ್ಲಿ ಐದು ಸಾವಿರ ರೂಪಾಯಿ ಆಗ್ಬೋದು ಅಂತ ಅನಿಸುತ್ತೆ ಈ ರೀತಿಯಾಗಿ ನಿಮಗೆ ಪಾಸ್ಪೋರ್ಟ್ ಡಾಕ್ಯುಮೆಂಟ್ ಕೂಡ ಹೇಳಿಕೊಟ್ಟಿದ್ದೀನಿ ಪೀಸನ್ನು ಹೇಳಿಕೊಟ್ಟಿದ್ದೀನಿ ಇದರಲ್ಲಿ ಏನಾರ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹೇಳಿಕೊಡ್ತೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ಇರಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಾರೆ ಅಂತವ್ರು ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್